ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫರ್ ಸ್ಪೆಷಲ್ ನಾನು ವಿನುತಾ ಪರಮೇಶ್ ನಾವೆಲ್ಲ ಸಿನಿಮಾಗಳಲ್ಲಿ ರಾತ್ರಿಯಾಗಿ ಬೆಳಗಾಗೋದ್ರಲ್ಲಿ ಗಂಡು ಹೆಣ್ಣಾಗೋದು ಹೆಣ್ಣು ಗಂಡಾಗೋದು ನೋಡಿದ್ವಿ ಆದರೆ ನಾವಿವತ್ತು ಹೇಳ್ತಿರೋ ಸ್ಟೋರಿಯೋ ಅದೇ ರೀತಿಯದ್ದು ಇಲ್ಲೊಬ್ಬ ನಿದ್ದೆಗೆ ಜಾರೋ ಮೊದಲು ಗಂಡಾಗಿದ್ದ ಅದೇ ನಿದ್ದೆಯಿಂದ ಎದ್ದ ಮೇಲೆ ಹೆಣ್ಣಾಗಿ ಬದಲಾಗಿದ್ದ ಕೇಳೋಕೆ ಅಚ್ಚರಿ ಅನಿಸಿದ್ರು ಇದು ನಿಜ ಇದು ಲವ್ ಕಮ್ ಕ್ರೈಮ್ ಸ್ಟೋರಿ ಉತ್ತರ ಪ್ರದೇಶದ ನಗರದ ಓಂ ಪ್ರಕಾಶ್ ಎಂಬಾತನಿಗೆ ಆತನಿಗೆ ಮುಜಾಯಿದ್ ಎಂಬ ಯುವಕನ ಮೇಲೆ ಲವ್ ಆಗಿತ್ತು ಆದರೆ ಅದು ಸಲಿಂಗ ಪ್ರೇಮ ಅಥವಾ ಸಲಿಂಗ ಕಾಮ ಅಲ್ಲ ಇಪ್ಪತ್ತು ವರ್ಷ ವಯಸ್ಸಿನ ಮುಜಾಯಿದ್ ಹೆಣ್ಣಾಗಿ ಪರಿವರ್ತನೆ ಆಗಬೇಕು ಅಂತ ಓಂ ಪ್ರಕಾಶ್ ಬಯಸಿದ್ದ ಬಯಸಿದ್ದಷ್ಟೇ ಅಲ್ಲದೆ ಆತನನ್ನು ಹೆಣ್ಣಾಗಿ ಪರಿವರ್ತಿಸಿಯೇ ಬಿಟ್ಟಿದ್ದಾನೆ ಅರೆ ಇದು ಹೇಗೆ ಸಾಧ್ಯ ಪರಿವರ್ತನೆ ಮಾಡೋವರೆಗೂ ಆತ ಏನು ಮಾಡ್ತಿದ್ದ ಅಂತ ಪ್ರಶ್ನೆ ಮೂಡೇ ಮೂಡುತ್ತಲ್ವ ತನ್ನ ಸ್ನೇಹಿತನನ್ನು ಮದುವೆ ಆಗಲೇಬೇಕು ಅಂತ ಡಿಸೈಡ್ ಆಗಿದ್ದ ಓಂ ಪ್ರಕಾಶ್ ಒಂದು ಪ್ಲ್ಯಾನ್ ಮಾಡ್ತಾನೆ ಅದೇನಪ್ಪ ಅಂದರೆ ಮುಜಾಹಿದ್ಗೆ ಆರೋಗ್ಯ ಸಮಸ್ಯೆ ಇದೆ ನೀನು ಟ್ರೀಟ್ಮೆಂಟ್ ತೊಗೋಬೇಕು ಹೀಗೆ ನೆಗ್ಲೆಕ್ಟ್ ಮಾಡಿದರೆ ಸರಿ ಬರಲ್ಲ ಬಾ ನಾನು ಟ್ರೀಟ್ಮೆಂಟ್ ಕೊಡಿಸ್ತೀನಿ ಅಂತ ಮುನ್ಸೂರ್ಪುರ ಎಂಬಲ್ಲಿ ಬೇಗರಾಜ್ಪುರ ಮೆಡಿಕಲ್ ಕಾಲೇಜ್ಗೆ ಕರ್ಕೊಂಡು ಬಂದಿದ್ದ ಆದರೆ ಇಲ್ಲಿನ ವೈದ್ಯರನ್ನ ಓಂ ಪ್ರಕಾಶ್ ಮೊದಲೇ ಸೆಟ್ ಮಾಡ್ಕೊಂಡಿದ್ದ ಎನ್ನಲಾಗಿದೆ ಈ ವೇಳೆ ವೈದ್ಯರು ಮುಸಾಹಿದ್ಗೆ ಅನಸ್ತೇಶ್ಯ ಕೊಟ್ಟಿದ್ದಾರೆ ಬಳಿಕ ನಿದ್ರೆಗೆ ಜಾರಿದ ಮೇಲೆ ಕೆಲವೇ ಗಂಟೆಗಳಲ್ಲಿ ಆತನ ಋಷಣವನ್ನ ಕತ್ತರಿಸಿ ತೆಗೆದು ಆತನ ಲಿಂಗ ಬದಲಾವಣೆ ಆಪರೇಷನ್ ಮಾಡಿದ್ರು ಎನ್ನಲಾಗಿದೆ ಜೂನ್ ಮೂರರಂದು ಆಸ್ಪತ್ರೆಗೆ ದಾಖಲಾಗಿದ್ದ ಮುಜಾಹಿದ್ಗೆ ಜೂನ್ ನಾಲ್ಕರಂದು ಪ್ರಜ್ಞೆ ಬಂದಿತ್ತು ಕೂಡಲೇ ಆತನಿಗೆ ತನ್ನ ದೇಹದಲ್ಲಿ ಸಾಕಷ್ಟು ಬದಲಾವಣೆ ಆಗಿರೋದು ಅರಿವಾಯ್ತು ಈ ಕುರಿತಾಗಿ ಓಂ ಪ್ರಕಾಶ್ ಬಳಿ ಕೇಳಿದಾಗ ಆತ ನಿನ್ನ ಲಿಂಗ ಬದಲಾವಣೆಯಾಗಿದೆ ಮುಂದೆ ನೀನು ನನ್ನ ಜೊತೆಯಲ್ಲೇ ಇರಬೇಕು ಒಂದು ವೇಳೆ ನನ್ನ ಮಾತನ್ನ ಕೇಳದೇ ಇದ್ರೆ ನಿನ್ನ ತಂದೆಯನ್ನ ಕೊಲ್ತೀನಿ ನಿನ್ನ ಆಸ್ತಿ ಪಾಸ್ತಿಯನ್ನ ನಾನು ವಶಕ್ಕೆ ಪಡೆದುಕೊಳ್ತೀನಿ ಅಂತ ಬೆದರಿಕೆ ಹಾಕಿದ್ನಂತೆ ಗಂಡಾಗಿದ್ದ ನೀನು ಈಗ ಹೆಣ್ಣಾಗಿ ಪರಿವರ್ತನೆಯಾಗಿದ್ಯಾ ಹೇಗಿದ್ರು ನಿನ್ನ ಕುಟುಂಬಸ್ಥರು ನಿನ್ನನ್ನ ಒಪ್ಪೋದಿಲ್ಲ ಹೀಗಾಗಿ ನನ್ನೊಂದಿಗೆ ಕೋರ್ಟ್ನಲ್ಲಿ ಮದುವೆಯಾಗಿ ನನ್ನ ಜೊತೆಯಲ್ಲೇ ಬದುಕು ಸಾಗಿಸು ನಾವು ಲಕ್ನೋಗೆ ಹೋಗೋಣ ಅಂತ ಓಂ ಪ್ರಕಾಶ್ ಸದ್ಯ ಸಂತ್ರಸ್ತನ ತಂದೆ ನೀಡಿದ ದೂರಿನ ಆಧಾರದ ಮೇಲೆ ಜೂನ್ ಹದಿನಾರರಂದು ಓಂ ಪ್ರಕಾಶ್ನನ್ನು ಪೊಲೀಸರು ಬಂಧಿಸಿದ್ದಾರೆ ಭಾರೀ ಸಂಚಲನ ಮೂಡಿಸಿರುವ ಈ ಕೇಸ್ಗೆ ಭಾರತೀಯ ಕಿಸಾನ್ ಯೂನಿಯನ್ ಬೆಂಬಲ ನೀಡಿದ್ದು ಪ್ರತಿಭಟನೆ ನಡೆಸಿದೆ ಆಪರೇಷನ್ ನಡೆಸಿದ ವೈದ್ಯರ ವಿರುದ್ಧವೂ ಆಕ್ರೋಶ ವ್ಯಕ್ತವಾಗಿದ್ದು ಯಾವುದೇ ವ್ಯಕ್ತಿಯ ಇಚ್ಛೆಗೆ ವಿರುದ್ಧವಾಗಿ ಲಿಂಗ ಪರಿವರ್ತನೆ ಮಾಡಿದ್ದಾದರೂ ಹೇಗೆ ಎಂಬ ಪ್ರಶ್ನೆಯೂ ಮೂಡಿದೆ ಕ್ಷಣಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ